ರಮೇಶ್ ಮಾತಾಡ್ಸೋಣ. ರಮೇಶ್ ಅವರೇ ಕೇಳಿಸ್ತಿದ್ಯಾ? ಸರ್ ನಮಸ್ತೆ, ಕೇಳಿಸ್ತಿದೆ ಸರ್. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ರಮೇಶ್, ನಿಮ್ ಧ್ವನಿ ಇಲ್ಲಿ ಕೇಳ್ತಾ ಇಲ್ಲ. ಶಾಸಕರಿದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಸರ್. ರಮೇಶ್ ಸರ್, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಸರ್ ಚಿಕ್ಕಬಳ್ಳಾಪುರ ಕಂದವಾರದಿಂದ ಮಾತಾಡ್ತಿದ್ದೀನಿ ಸರ್. ನಾನು ಚಿಕ್ಕಬಳ್ಳಾಪುರ ಕಂದವಾರ ಸರ್. ಸರ್, ಪ್ರದೀಪ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ ದೀಪ ತಾವಾಗಿದ್ದೀರಿ ಸರ್, ಬಹಳ ಸಂತೋಷ. ತಾವು 100 ದಿನಗಳು ಪೂರೈಸಿದಿರಿ. ತಮಗೆ ನೇರವಾಗಿರ್ತಕ್ಕಂತ ಪ್ರಶ್ನೆ ಸರ್. ಎಸ್ ಸರ್. ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. SSLC ವಿದ್ಯಾರ್ಥಿಗಳಿಗೆ Super 60 ಅಂತ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಕಾಲ ತಮ್ಮ ಸ್ವಂತ ಖರ್ಚಿನಿಂದ ವಿದ್ಯಾರ್ಥಿಗಳ ತರಬೇತಿ ನೀಡಲು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ತಾವು. ಹಾಗೆ ಚಿಕ್ಕಬಳ್ಳಾಪುರದ ಎಲ್ಲಾ SSLC PUC ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಗೆ ತಲಾ 1,000 ಗೌರವ ಧನವನ್ನ ನೀಡಿರ್ತೀರಿ. ಅದೇ ರೀತಿಯಾಗಿ ಆಟೋ ಚಾಲಕರಿಗೆ 5,000 ಸಹಾಯಧನವನ್ನ ನೀಡಿರ್ತೀರಿ. ಚಿಕ್ಕಬಳ್ಳಾಪುರದ ಮನಮಗನಾಗಿ ಅಕ್ಕ ತಂಗಿಯರಿಗೆ, ತಾಯಿಯಂದಿರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಮತ್ತು ಸೀರೆ ತಾವು ನೀಡಿರ್ತೀರಿ. ಹಾಗೆ ಮುಂದಿನ ಗಣೇಶ ಹಬ್ಬಕ್ಕೆ ಸುಮಾರು 2,000 ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ತಾವು 18,000 ಮಕ್ಕಳಿಗೂ ಬಣ್ಣದ ಬಟ್ಟೆ ಕೊಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿರ್ತೀರಿ. ಹಾಗೆ ತಾವು ತಮ್ಮ ತಾಯಿಯ ಒಂದು ನೆನಪಿಗಾಗಿ 12 ತಾರೀಕು 5 ಆಂಬ್ಯುಲೆನ್ಸ್ಗಳನ್ನ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರಿ. ತಾವು ಗೆದ್ದು ಕೇವಲ 100 ದಿನಗಳನ್ನ ಮಾತ್ರ ಪೂರೈಸಿರ್ತೀರಿ. ಹಣವನ್ನ ಈ ರೀತಿಯಾಗಿ ನೀರಿನ ಹೊಳೆಯಾಗಿ ಖರ್ಚು ಮಾಡ್ತಾ ಇದ್ದೀರಿ. ತಮ್ಮ ಒಂದು ಭವಿಷ್ಯದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ತಮ್ಮಲ್ಲಿ ಪ್ರಶ್ನೆ. ಭವಿಷ್ಯದ ಬಗ್ಗೆ ಅಂದ್ರೆ ಸರ್, ಈ ಸಾಮಾನ್ಯವಾಗಿ ಈ ಇದರಲ್ಲಿ ಗೆದ್ದ ಕೊನೆಯ ಗಳಿಗೆಯಲ್ಲಿ ಇನ್ನೇನು ಎಲೆಕ್ಷನ್ 6 ತಿಂಗಳಿದೆ ಅಂದಾಗ ಹಣ ಈ ರೀತಿ ಖರ್ಚು ಮಾಡ್ತಾರೆ. ತಾವು ಇನ್ನು ಗೆದ್ದು 100 ದಿನನೇ ಆಗಿದೆ. ಅವ್ರಿಗೆ ಕ್ಷೇತ್ರದ ಕಾಳಜಿಗಿಂತ ನಿಮ್ ಕಾಳಜಿ ಸರ್. ಈಗ ಇರೋ ದುಡ್ಡೆಲ್ಲ ಈಗ ಹಾಕ್ಬಿಡ್ತಾ ಇದೀರಲ್ಲ, ಏನ್ ಮಾಡ್ತೀರಿ, ರಿಕವರಿ ಹೆಂಗೆ ನಿಮ್ಗೆ ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ. ಸ್ವಂತ ಪರಿಶ್ರಮದಿಂದ ಹಣವನ್ನ ಖರ್ಚು ಮಾಡ್ತಾ ಇದೀರಿ ತಾವು. ಸರ್, ನಾನು ಇವತ್ತು 14 ಪುಸ್ತಕ ಬರೆದಿದ್ದೀನಿ. ನಾನು ಈಗ ಕರ್ನಾಟಕ ಅಟ್ 50 ಅಂತ ಒಂದು ಪುಸ್ತಕ ಬರೀತಾ ಇದ್ದೀನಿ ಫ್ರೀ ಇದ್ದಾಗೆಲ್ಲ. ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ಆಯಿತು. ಒಂದು ಪುಸ್ತಕ ರಿಲೀಸ್ ಮಾಡ್ತಿದ್ದೀನಿ. ಆ ಪುಸ್ತಕದಲ್ಲೂ ಒಂದಷ್ಟು ನನಗೆ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ಮ್ಯಾಕ್ಸಿಮಮ್ ಇದು ಮಾಡಿ ನಾನು ಕನ್ನಡ ಮಾಧ್ಯಮ ಶಾಲೆ ಮಕ್ಕಳಿಗೆ ಖರ್ಚು ಮಾಡಿಬಿಡ್ತೀನಿ. ಸರ್, ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದ್ದವರು, ಅಪ್ಪ ಅಮ್ಮನ ಕಳ್ಕೊಂಡವರು, ಭಗವಂತ ನಮಗೆ ಯೋಗ್ಯತೆ ಮೀರಿ ಗೆಲುವನ್ನು ಕೊಟ್ಟಿದ್ದಾನೆ ಸರ್. ನಾನು ಇಷ್ಟೆಲ್ಲ ಸಕ್ಸಸ್ಗೆ ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಅದೇನಿದೆ, ದೇವರೊಂದು ಅವಕಾಶ ಕೊಟ್ಟ ಸರ್, ಜನ ಒಂದು ಅವಕಾಶ ಕೊಟ್ಟರು. ನಾನು ಬೇರೆ ರಾಜಕಾರಣಿಗಳ ಥರ ಇನ್ನು 20 ವರ್ಷ 30 ವರ್ಷ 40 ವರ್ಷ MLA ಆಗಿರಬೇಕು, ಓಕೆ, ಜನ ಇನ್ನೊಂದು ಅವಕಾಶ ಕೊಟ್ಟರೆ ಮಾಡ್ತೀನಿ. ನಾನಿವತ್ತು ಬೇರೆಯವ್ರ ಥರ ಬಿಲ್ಡಪ್ ಏನು ಕೊಡ್ತಿಲ್ಲ ಸರ್. ಹಿಂದೆ ಮುಂದೆ ಸೆಕ್ಯೂರಿಟಿನ ಹಾಕ್ಕೊಂಡು ಸಿಂಪಲ್ಲಾಗಿ ಹೋಗ್ತೀನಿ. ಯಾರೋ ಕೇಳಿದ್ರು ನೀನು MLA ಗಾಂಭೀರ್ಯನೇ ಇಲ್ಲ ನಿನಗೆ. ಏನು ಗಾಂಭೀರ್ಯ ಸರ್, ಅವ್ರು ಓಟನ್ನೋ ಭಿಕ್ಷೆ ಹಾಕಿದೀಗ ತಾನೆ ನಾನು MLA ಆಗಿದ್ದು. ಆ ಗಾಂಭೀರ್ಯ ತೋರಿಸ್ಬಿಟ್ರೆ ನಾನು ಹೋಗ್ತೀನಿ, ಈಗಲೂ ನನ್ನ ಸ್ನೇಹಿತರ ಜೊತೆ ನಮ್ಮ ಜನರ ಜೊತೆ ಫ್ರೀಯಾಗಿ ಬೆರೀತೀನಿ, ಮಾತಾಡ್ತೀನಿ. ಕೆಲವ್ರು ಹೇಳ್ತಾರೆ ನೀನು MLA ಅನ್ಸಲ್ಲ ಅಂತ, ಯಾಕೆ ಅನಿಸ್ಬೇಕು ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.